ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇದ್ರ ಜೊತೆ ಸಾರಿ ಕೂಡ ಕೇಳ್ಬಿಡ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ವ್ಲಾಗ್ಗಳು ತುಂಬಾ ಲೇಟ್ ಆಗಿ ಶೇರ್ ಆಗ್ತಾ ಇದೆ, ಹೆಲ್ತ್ ಅಪ್ಸೆಟ್ ಆಗಿರೋ ಕಾರಣ. ಆದಷ್ಟು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಬಟ್ ಅದು ಕವರ್ ಆಗ್ತಾನೆ ಇಲ್ಲ. ಏನು ಮಾಡೋಣ ಹೇಳಿ, ಹಾಗಾಗಿ ಸ್ವಲ್ಪ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಲೇಟ್ ಆಗಿ ಶೇರ್ ಮಾಡಿದ್ರು ಕೂಡ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾನಿಲ್ಲಿ ಎವರ್ ಯೂತ್ ಅವ್ರದ್ದು ಗೋಲ್ಡನ್ ಸಾರಿ ಎವರ್ ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ಬನ್ನು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬ ಅಥವಾ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ನಾವು ಕೂಡ ಒಂಥರ ಸ್ವಲ್ಪ ಸ್ಪೆಷಲಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ಅಂದ್ಕೊಳ್ತೀವಿ. ಇದು ನಿಜಾನ ಸುಳ್ಳ ಹೇಳಿ ಸ್ನೇಹಿತರೆ. ಸೊ ಹಾಗೆ ಏನಾದರೂ ಫಂಕ್ಷನ್ಸ್ಗಳಿದ್ದರೆ ಅಥವಾ ಯಾವುದಾದ್ರೂ ದೇವಸ್ಥಾನಗಳು ಹೋಗಬೇಕು ಅಂದಾಗ ಮಾತ್ರ ಹೆಣ್ಮಕ್ಳು ಸಾರಿಗಳನ್ನು ಕೂಡ ವೇರ್ ಮಾಡ್ತಾರಲ್ವ. ಸೊ ಸಾರಿ ವೇರ್ ಮಾಡಿದಾಗಲಂತೂ ಇನ್ನೂ ಒಂದು ಸ್ವಲ್ಪ ಅನ್ನಿಸ್ತಾ ಇರುತ್ತೆ, ಸೊ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನಗೂ ಕೂಡ ಒಂಥರ ಅದೇ ಥರ ಫೀಲ್. ಅದರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ತುಂಬಾ ಲಾಂಗ್ ಟೈಮ್ ಆಯಿತು ಸ್ನೇಹಿತರೆ, ಯಾವುದೇ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಅದು ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ. ಇವತ್ತು ಕೂಡ ಹೇರ್ ಕೇರ್ ಮಾಡ್ಕೊಳ್ಳೋಣ, ಸ್ವಲ್ಪ ಮೆಂತ್ಯ ಕಾಳು ಅದನ್ನ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನೈಟ್ ಮೆಂತ್ಯ ಕಾಳನ್ನ ನೆನೆಸೋದೇ ಮರ್ತೋಗಿದೆ. ಹಾಗಾಗಿ ಜಸ್ಟ್ ಇವತ್ತು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾಕಪ್ಪ ತುಂಬಾ ಲೇಟ್ ಆಯಿತು ಅಂತ ಅಂದರೆ ಅಜ್ಜಿಗೆ ಹುಷಾರಿರಲಿಲ್ಲ, ಅವ್ರದ್ದು ಡೆತ್ ಆಯಿತು, ಆಮೇಲೆ ನಾನು ಹುಷಾರಿರಲಿಲ್ಲ. ಇದರೆಲ್ಲ ಅದ್ರ ಮಧ್ಯೆ ನಾನು ಯಾವುದೇ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಅದು ಯಾವುದನ್ನು ಕೂಡ ನಾನು ಮಾಡಿಕೊಂಡೇ ಇಲ್ಲ. ಫೇಸ್ ಅಂತೂ ತುಂಬ ಅಂದರೆ ತುಂಬಾ ಡಲ್ ಆಗಿ ಕಾಣಿಸ್ತಾ ಇತ್ತು ನಂದು. ಹಾಗೆ ಇವತ್ತು ಒಂದೇ ಸಾರಿ ಯೂಸ್ ಮಾಡಿದ ತಕ್ಷಣ ಫುಲ್ಲು ಗ್ಲೋ ಆಗುತ್ತೆ ಅಂತ ನಾನೇನು ಹೇಳಲ್ಲ, ಬಟ್ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಫೀಲ್ ಇರುತ್ತಲ್ವ. ಸೊ ಹಾಗಾಗಿ ವಾಲ್ನಟ್ ಸ್ಕ್ರಬ್ ಮಾಡಿಕೊಂಡು ಅದನ್ನೆಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಮನೇಲಿರ್ತಕ್ಕಂಥ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೇನುತುಪ್ಪ ಹಾಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ಇದನ್ನು ಒಂದು 15 ರಿಂದ 1 20 ನಿಮಿಷ ಬಿಟ್ಕೊಂಡು ಇದು ಡ್ರೈ ಆಗೋದ್ರಲ್ಲಿ ನಾನೆಲ್ಲ ಅದನ್ನೆಲ್ಲ ಒರೆಸ್ಕೊಂಡು ನೆಕ್ಸ್ಟು ಸ್ನಾನ ಅದೆಲ್ಲ ಮಾಡಿಕೊಂಡೇ ಬರ್ತೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ, ಇವತ್ತು ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಸ್ಕೂಲ್ ರಜೆ ಇದಲ್ವಾ, ಸ್ವಲ್ಪ ಲೇಟಾಗಿನೇ ತಿನ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಬೇಗ ಆಯಿತು ಇದನ್ನೆಲ್ಲ ಮಾಡಿಕೊಂಡೆ. ಹಾಗೆ ಬಿಳಿ ಎಕ್ಕದ ಗಿಡ ಇರುತ್ತಲ್ವ, ಸೊ ಅದರ ಎಲೆನ ತೊಗೊಂಡು ಅದರಲ್ಲಿ ಕುಂಕುಮದಲ್ಲಿ ಸ್ವಸ್ತಿಕ್ ಅಂತ ಹೇಳಿಬಿಟ್ಟು ಕುಂಕುಮದಲ್ಲಿ ಸ್ವಸ್ತಿಕ್ ಅಂತ ಬರೆದು ನಮ್ಮ ಏನಾದರೂ ಕೋರಿಕೆಗಳಿದ್ರೆ ಅದನ್ನು ಗಣೇಶನ ಮುಂದಿಟ್ಟು 108 ಸಾರಿ ಓಂ ಗಂ ಗಣಪತಾಯೇ ನಮಃ ಅಂತ ಹೇಳೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ನನ್ನ ಒಂದು ಚಿಕ್ಕ ಕೋರಿಕೆನ ದೇವ್ರ ಮುಂದೆ ಇಟ್ಟು ಅದನ್ನೆಲ್ಲ ಸಿಂಪಲ್ಲಾಗಿಯೇ ನಾನು ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಒಂದು ಸೈಡಲ್ಲಿ ಉಪ್ಪಿಟ್ಟಿಗೆ ಇಟ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸೈಡಲ್ಲಿ ಏನಾದರೂ ಸ್ವೀಟ್ ಮಾಡಲೇಬೇಕಲ್ವ, ಹಬ್ಬ ಅಂತಂದರೆ ಏನಾದರೂ ಸ್ವೀಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ನಾನು ತುಂಬ ಕ್ವಿಕ್ ಆ್ಯಂಡ್ ಫಾಸ್ಟಾಗಿಯೇ ಹೆಸರುಬೇಳೆ ಪಾಯಸ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಹೆಸರುಬೇಳೆ ಬೇಯಿಸೋದ್ರಿಂದ ತುಂಬ ಬೇಗ ಹೆಸರುಬೇಳೆ ಪಾಯಸ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟು ನಾನು ಕುಕ್ಕರಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ ಇದರಲ್ಲಿ ಫಸ್ಟು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲೇ ದ್ರಾಕ್ಷಿ ಕೂಡ ಹಾಕೋದಿಲ್ಲ, ಯಾಕೆ ಅಂತಂದರೆ ದ್ರಾಕ್ಷಿ ಬೇಗ ಉಪ್ಕೊಂಡು ಬಂದ್ಬಿಡುತ್ತೆ, ಮತ್ತು ಗೋಡಂಬಿ ಬಾದಾಮಿ ಅದೇನಿದೆ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತಲ್ವ. ಹಾಗಾಗಿ ಫಸ್ಟು ಅದನ್ನು ಲೈಟ್ ಗೋಲ್ಡನ್ ಬ್ರೌನ್ ಮಾಡಿಕೊಂಡು ಅದಾದಮೇಲೆ ದ್ರಾಕ್ಷಿನ ಫ್ರೈ ಮಾಡಿ ಅದನ್ನು ಒಂದು ಬೌಲ್ಗೆ ತಗೊಂಡು ಒಂದು ಬೌಲ್ ಹೆಸರುಬೇಳೆ ತೊಗೊಂಡಿದ್ದೆ, ಅದನ್ನೇ ನಾನು ನೆನೆಸಿಟ್ಟಿರಲಿಲ್ಲ, ಜಸ್ಟ್ ನೀಟಾಗಿ ಒಂದು 2 ಟೈಮ್ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೆಸರುಬೇಳೆ ಬೇಯಬೇಕು ಅಂದರೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇರೋ ಕಾರಣ ಉಕ್ಕುತ್ತೆ ಅಂತ ಹೇಳಿ ಅದರೊಳಗಡೆ ಒಂದು ಸ್ಪೂನ್ ಹಾಕಿದೆ. ಸ್ಪೂನ್ ಹಾಕೋದ್ರಿಂದ ನೀರು ಹೊರಗಡೆ ಉಕ್ಕಿ ಬರೋದಿಲ್ಲ ಅಂತ ಹೇಳಿ ಇದು ಒಂದು ಜಸ್ಟ್ ಒಂದು 2-3 ವಿಸಿಲ್ ಆದರೆ ಸಾಕಾಗುತ್ತೆ. ಅದು ಹೆಸರುಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಹೆಸರುಬೇಳೆ ಏನಾಗುತ್ತೆ ಬೇಗ ಬೆಂದ್ಬಿಡುತ್ತೆ, ಕೆಲವು ಹೆಸರುಬೇಳೆ ಸ್ವಲ್ಪ ಲೇಟಾಗಿ ಬೇಯುತ್ತೆ. ನಾನು ಯೂಸ್ ಮಾಡಿರೋಂಥ ಹೆಸರುಬೇಳೆ ಬಂದುಬಿಟ್ಟು ಬೇಗ ಬೇಯುತ್ತೆ, ಹಾಗಾಗಿ ನಾನು ಜಸ್ಟ್ ಒಂದು 2 ವಿಸಿಲ್ ಕೂಗಿಸ್ಕೊಂಡೆ. ಅದು 2 ವಿಸಿಲ್ ಆದಮೇಲೆ ಅದನ್ನು ಆಫ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ರೈಸಿಗೂ ಕೂಡ ಇಟ್ಕೊಂಡು ಬಿಡ್ತೀನಿ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಅಷ್ಟೇ ನೈವೇದ್ಯ ಮಾಡಿದರೆ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸು ಕೂಡ ಇಟ್ಕೊಂಡೆ. ಮಕ್ಕಳದು ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಉಪ್ಪಿಟ್ಟು ಹಾಕ್ಕೊಟ್ಟಿದ್ದೆ. ನಾನೆಲ್ಲ ಪೂಜೆ ಮುಗಿಸ್ಕೊಂಡು ನೈವೇದ್ಯ ಮಾಡಿಕೊಂಡು ಆ ನಂತರನೇ ತಿಂಡಿ ತಿನ್ಕೊಂಡ್ಬಿಡೋಣ. ಪೂಜೆ ಎಲ್ಲ ಸಮಾಧಾನದಿಂದ ಆಯಿತು ಅಂದರೆ ತಿಂಡಿ ತಿನ್ನೋದು ಕೂಡ ಸಮಾಧಾನವಾಗಿರುತ್ತೆ ಅಂತ ಹೇಳಿ ಹಾಗೆಯೇ ಕುಕ್ಕರಲ್ಲಿರ್ತಕ್ಕಂಥ ಹೆಸರುಬೇಳೆನ ತೆಗೆದು ನಾನು ಪಾತ್ರೆಗೆ ಹಾಕ್ಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಅದು ಗಟ್ಟಿ ಅನ್ನೋ ಥರನೂ ಆಗಿರುತ್ತೆ, ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಇಟ್ಟಿದ್ದೆ. ಅದಾದಮೇಲೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಯೂಸ್ ಮಾಡಿರೋಂಥ ಬೆಲ್ಲದಲ್ಲಿ ಕಲ್ಲು ಕಸ ಅದು ಏನೂ ಇಲ್ಲ, ಸೊ ಅಂದರೆ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದರೂ ಯೂಸ್ ಮಾಡ್ತಿರೋ ಬೆಲ್ಲದಲ್ಲಿ ಕಲ್ಲು ಕಸ ಆ ಥರ ಇದ್ದರೆ ಒಂದು 1/2 ಲೋಟದಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಸೋದಿಸ್ಕೊಳ್ಳಿ. ಸೊ ನಾನು ಹಾಕಿರೋ ಬೆಲ್ಲದಲ್ಲಿ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿನೇ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಏಲಕ್ಕಿ ಶುಂಠಿ ಪೌಡ್ರು ಹಾಗೆ ಅದ್ರ ಜೊತೆಗೆ ಒಂದು 1/2 ಬಟ್ಲಷ್ಟು ನಾನು ತೆಂಗಿನಕಾಯಿನ ರುಬ್ಕೊಂಡಿದ್ದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಅದ್ರ ಹಾಲು ತಗೊಂಡೆ.
ಮಾಡಿಕೊಂಡಿದ್ದೆ. ಹಾಲನ್ನು ಕೂಡ ಹಾಕಿ ಹೆಸರುಬೇಳೆ ಪಾಯಸನ ರೆಡಿ ಮಾಡಿಕೊಂಡೆ. ಲಾಸ್ಟಲ್ಲಿ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಒಂದು 15 ನಿಮಿಷದಲ್ಲೇ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇದಾದಮೇಲೆ ದೇವರಿಗೆ ನೈವೇದ್ಯನೂ ಕೂಡ ಮಾಡ್ಕೊಂಡು ಬಿಡ್ತೀನಿ. ಸೊ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಸೊ ಏನೋ ಒಂಥರ ಮನಸ್ಸಿಗೆ ತೃಪ್ತಿ. ಹಾಗೆ ಪ್ರತಿ ವರ್ಷ ಗಣೇಶನ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗ್ತಾ ಇದೆ. ಇವಾಗ 2 ಇಯರ್ಸ್ ಆಯಿತು, ಅದು ಕೂಡ ಆಗಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಹೋದ ವರ್ಷ ಬಂದುಬಿಟ್ಟು ನಮ್ಮ ಮನೆಯವ್ರದ್ದು ಆಪ್ರೇಷನ್ ಇತ್ತು. ಸೊ ಗಣೇಶನ ಹಬ್ಬದ ಹಿಂದಿನ ದಿನವೇ ಆಪ್ರೇಷನ್ ಇರೋ ಕಾರಣ ಊರಿಗೆ ಹೋಗೋಕ್ಕಾಗಲಿಲ್ಲ. ಈ ವರ್ಷ ಬಂದು ಅಜ್ಜಿ ತೀರ್ಕೊಂಡಿದ್ದಾರಲ್ವ, ಸೊ ಅಜ್ಜಿ ತೀರ್ಕೊಂಡಿರೋದು ನಕ್ಷತ್ರ ಏನೋ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಇನ್ನೂ ಒಂದು 6 ತಿಂಗಳು ಮನೇಲಿ ಯಾವುದೇ ಹಬ್ಬ ಮಾಡೋ ಹಾಗಿಲ್ಲ. ಪಂಚಮಿ ಹಬ್ಬ ಕೂಡ ಮಾಡಿಲ್ಲ, ಗಣೇಶ ಚತುರ್ಥಿ ಮಾಡೋ ಹಾಗಿಲ್ಲ, ದಸರಾ, ದೀಪಾವಳಿ ಅದು ಯಾವುದೇ ಹಬ್ಬನೂ ಅಮ್ಮಾರು ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ. ಹಾಗಾಗಿ ಈ ವರ್ಷ ಗಣೇಶನ ಇಡ್ತಾ ಇಲ್ಲ ಅಂತೇಳಿ ಈ ವರ್ಷನೂ ಕೂಡ ಗಣೇಶನ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗೋದಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಗಣೇಶನ ಹಬ್ಬ ಅಂದರೆ ಏನೋ ಒಂಥರ ನಮಗೆ ಪ್ರತಿ ವರ್ಷ ವಿಶೇಷ, ಎಲ್ಲರೂ ಸೇರ್ತೀವಿ, ಎಷ್ಟು ಗ್ರ್ಯಾಂಡಾಗಿ ಗಣೇಶನ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ. ಪ್ರತಿ ವರ್ಷ ನಾನೇ ಗಣೇಶನ ತರ್ತೀನಿ, ಅದು ನನಗೆ ಎಷ್ಟು ಖುಷಿ. ಹೋದ ವರ್ಷ ನನ್ನ ತಂಗಿ ಮತ್ತು ಅಕ್ಕ ಎಲ್ಲ ತೊಗೊಂಡು ಬಂದಿದ್ರಂತೆ. ಈ ವರ್ಷನಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಈ ವರ್ಷನೂ ಕೂಡ ಆಗಲಿಲ್ಲ. ಸೊ ಮಕ್ಕಳು ಪಾಯಸ ಆಗೋದನ್ನೇ ಕಾಯ್ತಾ ಇದ್ರು, ಯಾವಾಗ ನಮ್ಮಮ್ಮ ಪಾಯಸ ಹಾಕ್ಕೊಡುತ್ತೆ ಅಂತ ಹೇಳಿ. ಹಾಗಾಗಿ ಪಾಯಸ ಆದ ತಕ್ಷಣ ಫಸ್ಟು ಕೇಳಿದ್ರು, ಹಾಕ್ಕೊಟ್ಟೆ. ನಮ್ಮನೆಯವರು ಮಲ್ಕೊಂಡಿದ್ದಾರೆ. ಸೊ ನನ್ನ ಮಗಳು ಬಿಸಿ ಇರ್ತಂಗಲೇ ಬಾಯೆಲ್ಲ ಸುಟ್ಕೊಂಡು, ಅದರಲ್ಲೂ ಕೂಡ ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಬಂದ್ವಿ. ಸಾರಿ, ದೇವಸ್ಥಾನಕ್ಕಲ್ಲ, ನಮ್ಮ ಏರಿಯಾದಲ್ಲಿ ಇಟ್ಟಿರ್ತಕ್ಕಂಥ ಗಣೇಶನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಣ್ಣು ಕಾಯಿ ಅದೆಲ್ಲ ತೊಗೊಂಡು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್.